ನೀವೆಂದೂ ಕೇಳಿರದ ಲವ್ ಜಿಹಾದ್ ಕಹಾನಿಯನ್ನ ಕೇಳಿಬಿಟ್ರೆ ಖಂಡಿತವಾಗ್ಲೂ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ, ಹೀಗೂ ಉಂಟಾ ಅಂತ ದಿಗ್ಭ್ರಮೆ ಆಗುತ್ತೆ. ಲವ್ ಜಿಹಾದ್ ಕೇಸ್ನಲ್ಲಿ ರಾಜ್ಯದ ಡಿಸಿ ಕುಟುಂಬವೇ ಭಾಗಿಯಾಗಿದೆ. ಕೇರಳ ಯುವತಿಯ ಲವ್ ಜಿಹಾದ್ ಕೇಸ್ನಲ್ಲಿ ಡಿಸಿಯ ಪತ್ನಿ ಭಾಗಿಯಾಗಿದ್ದಾರೆ. ಇದು ನೀವೆಂದೂ ಕೇಳಿರದಂತಹ ಲವ್ ಜಿಹಾದ್ನ ಕಹಾನಿ. ಪ್ರಕರಣವನ್ನ ಬೆನ್ನತ್ತಿದಂತಹ ಎನ್ಐಎಗೆ ಬಹುದೊಡ್ಡ ಶಾಕ್ ಕಾದಿತ್ತು. ಡಿಸಿ ಕುಟುಂಬವೊಂದು ಲವ್ ಜಿಹಾದ್ನಲ್ಲಿತ್ತು. ಜಿಹಾದ್ನ ಹಿಂದೆ ಡಿಸಿಯ ಪತ್ನಿಯ ಕೈವಾಡ ಇತ್ತು. ಮಾಹಿತಿಯನ್ನು ಆಧರಿಸಿ ಎರಡು ದಿನಗಳ ಹಿಂದೆ ಕೊಚ್ಚಿಯ ಎನ್ಐಎ ತಂಡ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ, ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆಶ್ಚರ್ಯದ ಸಂಗತಿಯೊಂದು ಬೆಳಕಿಗೆ ಬರುತ್ತೆ. 15 ದಿನಗಳ ಕಾಲ ಯುವತಿಯನ್ನ ನಾಜಿರ್ ಡಿಸಿ ಮನೆಯಲ್ಲಿಯೇ ಇರಿಸಿರ್ತಾನೆ. ಲವ್ ಜಿಹಾದ್ನ ಹಿಂದೆ ಡಿಸಿ ಇರ್ಷಾದ್ ಖಾನ್ ಕುಟುಂಬದ ಕೈವಾಡ ಕಂಡು ಬಂದಿದೆ. ಮಾಹಿತಿಯನ್ನ ಆಧರಿಸಿ ಎರಡು ದಿನಗಳ ಹಿಂದೆ ದಾಳಿ ನಡೆಸಿದಂತಹ ಕೊಚ್ಚಿಯ ಎನ್ಐಎ ಸಿಬ್ಬಂದಿಗೆ ಯುವತಿಯ ತಲೆ ಕೆಡಿಸಿ ಮುಸ್ಲಿಂ ಯುವಕ ಅತ್ಯಾಚಾರವೆಸಗಿದ್ದಲ್ಲದೆ 15 ದಿನಗಳ ಕಾಲ ಆಕೆಯನ್ನ ಡಿಸಿ ಮನೆಯಲ್ಲಿಯೇ ಇರಿಸಿದ್ದು ಕೂಡ ಇದೀಗ ಬೆಳಕಿಗೆ ಬಂದಿದೆ. ಹಿಂದೆಂದೂ ಕೇಳಿರದಂತಹ ಲವ್ ಜಿಹಾದ್ ಕಥೆ ಇದು. ಬೆಂಗಳೂರಿನಿಂದ ನಾಜಿರ್ ಆ ಯುವತಿಯನ್ನ ಸೌದಿಗೆ ಕರ್ಕೊಂಡು ಹೋಗಿರ್ತಾನೆ. ಸೌದಿಯಲ್ಲಿ ಶೇಖ್ಗಳು ಕೂಡ ಯುವಂತಿಯ ಮೇಲೆ ನಿರಂತರವಾಗಿ ಅತ್ಯಾಚಾರವೆಸಗಿದ್ದಾರೆ. ಸೌದಿಯಿಂದ ಬೆಂಗಳೂರಿಗೆ ಬರುವಾಗ ಎನ್ಐಎ ತಂಡ ನಾಜಿರ್ನನ್ನ ಬಂಧಿಸಿದೆ. ಎನ್ಐಎ ವಿಚಾರಣೆ ವೇಳೆ ಈ ಅಸಲಿ ಸತ್ಯವನ್ನ ಸ್ಫೋಟಗೊಳಿಸಲಾಗಿದೆ. ಮಾಹಿತಿ ಮೇರೆಗೆ ಮಗದೊಮ್ಮೆ ದೊಮ್ಮಲೂರಿನ ಡಿಸ್ಟ್ರಿಕ್ಟ್ ಕಮಿಷನರ್ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾ ಇತ್ತು. ದಾಳಿ ವೇಳೆ ಡಿಸಿ ಇರ್ಷಾದ್ ಖಾನ್ ಪತ್ನಿಯ ಅಸಲಿಯತ್ತು ಅನಾವರಣ ಆಗಿದೆ. ಲವ್ ಜಿಹಾದ್ನ ರೂವಾರಿ ಈಕೆ ಅನ್ನುವಂತಹ ಸ್ಫೋಟಕ ಸತ್ಯ ಬಹಿರಂಗ ಆಗಿದ್ದು, ಫೇಕ್ ಅಕೌಂಟ್ ಮೂಲಕ ಡಿಸಿ ಪತ್ನಿಯಿಂದಲೇ ಹಿಂದೂ ಯುವತಿಯರ ಮತಾಂತರವನ್ನು ಮಾಡಲಾಗ್ತಾ ಇತ್ತು. ಮಹಿಳೆಯಿಂದ 8 ಲ್ಯಾಪ್ಟಾಪ್ ಮತ್ತು 12 ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಳ್ಳಾಗ್ತಾ ಇದ್ದು, ಮತ್ತಷ್ಟು ವಿಚಾರಣೆಯನ್ನು ಎನ್ಐಎ ತಂಡ ನಡೆಸ್ತಾ ಇದೆ. ಎನ್ಐಎ ತಂಡ ಈ ಪ್ರಕರಣದ ಬೆನ್ನತ್ತಿದಂತಹ ಸಂದರ್ಭದಲ್ಲಿ ಡಿಸಿಯ ಮನೆಯಲ್ಲಿ ಅಂತಿಂತಹ ಮಾಹಿತಿ ಸಿಗಲಿಲ್ಲ. ಕೇರಳದ ಯುವತಿಯ ಲವ್ ಜಿಹಾದ್ ಕೇಸ್ನಲ್ಲಿ ಡಿಸಿ ಹೆಂಡತಿಯೇ ಭಾಗಿಯಾಗಿದ್ದಾರೆ. ಜನವರಿಯಲ್ಲಿ ದಾಖಲಾದಂತಹ ಲವ್ ಜಿಹಾದ್ ಪ್ರಕರಣ ಇದು. ಕೇರಳದ ಕೊಚ್ಚಿಯಿಂದ ಬೆಂಗಳೂರಿಗೆ ಯುವತಿ ಓದೋದಕ್ಕೆ ಅಂತ ಬಂದಿರ್ತಾರೆ. ಯುವತಿಯನ್ನು ಬೆಂಗಳೂರಿನ ಬಿಸ್ನೆಸ್ ಮ್ಯಾನ್ ಹುಡುಗ ಒಬ್ಬ ಪ್ರೀತಿಸಿರ್ತಾನೆ. ಕೇರಳದ ಯುವತಿಯ ತಲೆಯನ್ನು ಕೆಡಿಸಿ ಮುಸ್ಲಿಂ ಧರ್ಮಕ್ಕೆ ಆತ ಮತಾಂತರವನ್ನು ಕೂಡ ಮಾಡಿದ್ದ. ಮತಾಂತರ ಮಾಡಿ ನಾಜಿರ್ ಖಾನ್ ಆ ಯುವತಿಯ ಮೇಲೆ ಅತ್ಯಾಚಾರವೆಸಗಿದ್ದ. ಬಳಿಕ ಆಕೆಯನ್ನು ಡಿಸಿ ಇರ್ಷಾದ್ ಖಾನ್ ಮನೆಯಲ್ಲಿಯೇ ಆ ಯುವಕ ಇರಿಸಿದ್ದ. 15 ದಿನಗಳ ಕಾಲ ಡಿಸಿ ಇರ್ಷಾದ್ ಖಾನ್ ಮನೆಯಲ್ಲಿಯೇ ಅತ್ಯಾಚಾರಕ್ಕೊಳಗಾದಂತಹ ಯುವತಿ ಇದ್ಲು. ಆ ಬಳಿಕ ಆಕೆಯನ್ನು ಸೌದಿ ಅರೇಬಿಯಾಗೆ ಕರ್ಕೊಂಡು ಹೋಗಲಾಯಿತು. ಸೌದಿಯಲ್ಲಿ ಕೂಡ ಯುವತಿಯ ಮೇಲೆ ಶೇಖ್ಗಳು ನಿರಂತರವಾಗಿ ಅತ್ಯಾಚಾರವೆಸಗಿರ್ತಾರೆ. ಆ ಬಳಿಕ ಮನೆಯವರಿಗೆ ಯುವತಿ ಈ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೌದಿಯಿಂದ ಬೆಂಗಳೂರಿಗೆ ಬರುವ ಮಾರ್ಗ ಮಧ್ಯೆ ನಾಜಿರ್ನನ್ನ ಎನ್ಐಎ ಬಂಧಿಸಿದೆ. ಯುವತಿಯ ರಕ್ಷಣೆ ಮಾಡಿ ವಿಚಾರಣೆ ಮಾಡಿದಂತಹ ಎನ್ಐಎಗೆ ಅಸಲಿಯತ್ತು ಹೊರಬಂದಿದೆ. ಯುವತಿ ಹೇಳಿಕೆಯಿಂದ ಅಸಲಿ ಸತ್ಯ ಸ್ಫೋಟಗೊಂಡಿತ್ತು. ಇಡೀ ಲವ್ ಜಿಹಾದ್ನ ಹಿಂದೆ ಇತ್ತು ಡಿಸಿ ಇರ್ಷಾದ್ ಖಾನ್ ಕುಟುಂಬದ ಕೈವಾಡ. ಮಾಹಿತಿಯನ್ನು ಆಧರಿಸಿ ಎರಡು ದಿನಗಳ ಹಿಂದೆ ಕೊಚ್ಚಿ ಎನ್ಐಎ ತಂಡ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ದೊಮ್ಮಲೂರು ಬಳಿಯ ಡಿಸ್ಟ್ರಿಕ್ಟ್ ಮೇಲೆ ದಾಳಿಯನ್ನು ಮಾಡಲಾಯಿತು. ಡೈಮಂಡ್ ಡಿಸ್ಟ್ರಿಕ್ಟ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡಿಸಿ ಪತ್ನಿಯ ಅಸಲಿಯತ್ತು ಅನಾವರಣ ಆಯಿತು. ಲವ್ ಜಿಹಾದ್ನ ರೂವಾರಿಯೇ ಈಕೆ ಅಂಥೇಳಿ ತಿಳಿದು ಬಂತು. ಹಿಂದೂ ಯುವತಿಯರ ಹೆಸರಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಈ ಮಹಿಳೆ ಖಾತೆಯನ್ನು ತೆರೆದಿದ್ಲು. ಅಕೌಂಟ್ಗಳ ಮೂಲಕ ಹಿಂದೂ ಯುವತಿಯರನ್ನು ಸೆಳೆದು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಂತಹ ಸತ್ಯ ಕೂಡ ಬಯಲಿಗೆ ಬಂದಿದೆ. ಡಿಸಿ ಇರ್ಷಾದ್ ಖಾನ್ ಪತ್ನಿಯಿಂದ ಇದೀಗ 8 ಲ್ಯಾಪ್ಟಾಪ್ ಮತ್ತು 12 ಮೊಬೈಲ್ಗಳನ್ನು ಎನ್ಐಎ ವಶಕ್ಕೆ ಪಡ್ಕೊಂಡಿದೆ. ಸದ್ಯ ಎನ್ಐಎ ತಂಡ ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದು, ಸದ್ಯ ಡಿಸಿ ಇರ್ಷಾದುಲ್ಲಾ ಖಾನ್ ಕಲಬುರಗಿಯ ಕಮರ್ಷಿಯಲ್ ಟ್ಯಾಕ್ಸ್ನ ಡಿಸಿಯಾಗಿದ್ದಾರೆ.